ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ಅಂತೇಳಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇವಾಗ ಒಂದು ಅರ್ಧ ಕೆಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 5 ರಿಂದ 6 ಹಸಿಮೆಣಸಿಕಾಯಿ, ಒಂದು 10 ಬೆಳ್ಳುಳ್ಳಿ ಸಿಪ್ಪೆನಾರ ತೆಗ್ದು ಹಾಕಿದ್ದೀನಿ, ಅಥವಾ ನೀವು ಸಿಪ್ಪೆ ಸಮೇತನೂ ಬೇಕಾದರೂ ಹಾಕ್ಬೋದು. ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಹಾಕ್ಕೊಂಡು, 1 ಕಪ್ ಒಂದು 5 ರಿಂದ 6 ಗೋಡಂಬಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟನ್ನು ನಾವು ಚಿಕನಿಗೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಕಲಸ್ಬೇಕಾಗುತ್ತೆ. ಇದಕ್ಕೇನೆ ನಾವು ಚಿಕನ್ನು ಮತ್ತು ಈ ಪೇಸ್ಟ್ ಏನಿದೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು, ಅದಕ್ಕೇ ಸ್ವಲ್ಪ ಪೆಪ್ಪರ್ ಪೌಡರ್ 1/4 ಟೀಸ್ಪೂನಷ್ಟು ಪೆಪ್ಪರ್ ಪೌಡ್ರು, 1 ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಉಪ್ಪು ಖಾರ ಎಲ್ಲ ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಏನಿರ್ತೀವಿ ಅವಾಗಲೇ ಚೆನ್ನಾಗಿ ಅದು ಚಿಕನ್ ಏನಿದೆ ಎಲ್ಲನೂ ಮಸಾಲೆನೇ ಇಟ್ಕೋಬೇಕು. ಸೊ ಹಂಗಾಗಿ ಒಂದು 1/2 ಗಂಟೆ ನೀವು ಫ್ರಿಡ್ಜಲ್ಲಿ ಇಟ್ಟರೂ ನಡೆಯುತ್ತೆ, ಇಲ್ಲ ಅಂತಂದರೆ ಹೊರಗಡೆ ಇಟ್ಟರೂ ನಡೆಯುತ್ತೆ. ಒಂದು 10 ನಿಮಿಷನಾದ್ರೂ ಈ ಅಥವಾ ಒಂದು 10 ನಿಮಿಷನಾದರೂ ಸರಿ, ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು ಚಿಕನ್ನ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ಸ್ಪೂನಷ್ಟಾದರೂ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಇದು ಕರಗಿದ ನಂತರ 1-2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಆದ ನಂತರ ನಾವೇನು ಮಸಾಲೆಯಲ್ಲಿ ನೆನೆಸಿಟ್ಟಿದ್ವಿ ಚಿಕನ್ನ ಅದನ್ನು ಕೂಡ ಇವಾಗ ಈರುಳ್ಳಿ ಜೊತೆಗೇ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹೈದ್ರಾಬಾದಿ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇದು ರಸಂ ಜೊತೆಗೆ ಅಥವಾ ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು. ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಇದೇನಿದೆ ಮಸಾಲೆ ಇದು ಸಂಪೂರ್ಣವಾಗಿ ಚಿಕನ್ಗೆ ಅಂಟ್ಕೋಬೇಕು, ಒಂದಕ್ಕೊಂದು ಅಂಟ್ಕೋಬೇಕು. ಅಲ್ಲಿ ತನಕ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೋತಾ ಇದ್ದೀನಿ. ಆ ಚಿಕನಲ್ಲಿ ಏನಿದೆ ನೀರಿನ ಅಂಶ ಅದೆಲ್ಲ ನೀರನ್ನು ಬಿಟ್ಕೊಂಡು ಅದು ಚಿಕನ್ನು ಅದರಲ್ಲೇ ಬೇಯಬೇಕು. ನಾನು ನೆಕ್ಸ್ಟ್ ಟೈಮ್ ನೀರು ಆ್ಯಡ್ ಮಾಡಲ್ಲ, ಚಿಕನ್ನಲ್ಲೇ ನೀರು ಬಿಟ್ಕೊಂಡಿರುತ್ತೆ ಮತ್ತು ಮಸಾಲೆಯಲ್ಲಿ ಸ್ವಲ್ಪ ನೀರು ಇರುತ್ತೆ. ಸೊ ಹಾಗಾಗಿ ಅದರಲ್ಲೇ ಚಿಕನ್ನು ಬೇಯ್ಕೊಳ್ತೀವಿ. ನೋಡ್ತಾ ಇರ್ಬೋದು ನೀರಿನ ಅಂಶ ಕಮ್ಮಿ ಆಗಿದೆ. ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೋತಾ ಇದೆ. ಇದಿನ್ನೂ ಫುಲ್ಲು ಚಿಕನ್ಗೆ ಅಂಟ್ಕೋಬೇಕು ಮಸಾಲೆ. ಅಲ್ಲಿ ತನಕನೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹಿಡಿದಿದೆ, ಮಸಾಲೆ ಎಲ್ಲ ಸಖತ್ತಾಗಿ ಹಿಡಿದಿದೆ. ಇವಾಗ ಸ್ವಲ್ಪ ಇದು ಈಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ನಿಮ್ಮ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬೇಕಾದರೆ ನೀವು ಒಂದು ನಿಂಬೆಹಣ್ಣನ್ನ ಮೊದಲೇ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀವಿ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ರಸಂ ಜೊತೆಗೆ ಅಥವಾ ಬೇಳೆ ಸಾಂಬಾರ್ ಜೊತೆಗೆಲ್ಲ ನೆಂಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಚಿಕನ್ ರೆಡಿ ಆಯಿತು, ಚಿಕನ್ ಫ್ರೈ ರೆಡಿ ಆಯಿತು. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ಇದು ಹೈದ್ರಾಬಾದಿ ಗ್ರೀನ್ ಚಿಕನ್ ಫ್ರೈ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ.